ಇಲ್ಲಿ ಪ್ರಶ್ನೆ 2018ರಲ್ಲಿ ಅಷ್ಟೇ ಇರ ಕಿಡಪ್ಪ ಅಲ್ಲಿ 2018ರಲ್ಲಿ ನಾವು ಅರ್ಜಿ ಹಾಕೊಂಡು ಕಾಂಗ್ರೆಸ್ ನವರ ಮನೆ ಬಾಗಿಲಿ ಹೋಗಿರಲಿಲ್ಲ ಅಲ್ಲ ನಾವು ಬಿಜೆಪಿ ಕೇಳ್ರಿ ಕೇಳಿ ನಾನು ಹೇಳೋದು ಕೇಳಿ 2018ರಲ್ಲಿ ಯಾವ ಜನತಾದಳ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ಬೀದಿ ಬೀದಿಲಿ ಪ್ರಚಾರ ಮಾಡಿ ಜನತಾದಳ ಮುಗಿಸ್ಲಿಕ್ಕೆ ಹೊರಟಂತ ಸಿದ್ದರಾಮಯ್ಯ ಅವತ್ತು ಜೆಡಿಎಸ್ ಪಕ್ಷ 65 68 ಸ್ಥಾನ ಗೆಲ್ಲದನ್ನ ಹಾಳು ಮಾಡಿ ಬಿಜೆಪಿ 105 ಸೀಟ್ ಗೆಲ್ಲದಿಕ್ಕ 105 ಸೀಟ್ ಗೆಲ್ಲಕ್ಕೆ ಬಿಜೆಪಿ ಸಿದ್ದರಾಮಯ್ಯ ಕಾರಣ ನಾವೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಬಂದಾಗಲೂ ಕೂತಿದ್ರಲ್ಲ ಎದುರುಗಡೆ ಇವರು ಮಲ್ಲಿಕಾರ್ಜುನ ಖರ್ಗೆನೋ ಯಾರನ್ನ ಬೇಕಾದರೂ ಮಾಡ್ಕೊಳ್ಳಿ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಅವರು ಮುಖ ಕೇಳಿದ್ದಾರೆ ದೇವೇಗೌಡರು ನಾವೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಇವತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರಶ್ನೆ 2018ರಲ್ಲಿ ಅಷ್ಟೇ ಇರ ಕಿಡಪ್ಪ ಅಲ್ಲಿ 2018ರಲ್ಲಿ ನಾವು ಅರ್ಜಿ ಹಾಕೊಂಡು ಕಾಂಗ್ರೆಸ್ ನವರ ಮನೆ ಬಾಗಿಲಿ ಹೋಗಿರಲಿಲ್ಲ ಅಲ್ಲ ನಾವು ಬಿಜೆಪಿ ಕೇಳ್ರಿ ಕೇಳಿ ನಾನು ಹೇಳೋದು ಕೇಳಿ 2018ರಲ್ಲಿ ಯಾವ ಜನತಾದಳ ಬಿಜೆಪಿ ಬಿ ಟೀಮ್ ಅಂತ ಹೇಳಿ ಬೀದಿ ಬೀದಿಲಿ ಪ್ರಚಾರ ಮಾಡಿ ಜನತಾದಳ ಮುಗಿಸ್ಲಿಕ್ಕೆ ಹೊರಟಂತ ಸಿದ್ದರಾಮಯ್ಯ ಅವತ್ತು ಜೆಡಿಎಸ್ ಪಕ್ಷ 65 68 ಸ್ಥಾನ ಗೆಲ್ಲದನ್ನ ಹಾಳು ಮಾಡಿ ಬಿಜೆಪಿ 105 ಸೀಟ್ ಗೆಲ್ಲದಿಕ್ಕ 105 ಸೀಟ್ ಗೆಲ್ಲಕ್ಕೆ ಬಿಜೆಪಿ ಸಿದ್ದರಾಮಯ್ಯ ಕಾರಣ ನಾವೇನ ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಬಂದಾಗಲೂ ಕೂತಿದ್ರಲ್ಲ ಎದುರುಗಡೆ ಇವರು ಮಲ್ಲಿಕಾರ್ಜುನ ಖರ್ಗೆನೋ ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ ನಮಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಅವ್ರು ಮುಖ ಕೇಳಿದ್ದಾರೆ ದೇವೇಗೌಡರು ನಾವೇನು ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ ಇವತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿ